ಅದು ಕರಾವಳಿಯ ಕ್ರಾಂತಿಕಾರಿ ದೇಗುಲ. ನವರಾತ್ರಿ ಬಂತಂದ್ರೆ ಸಾಕು, ಅಲ್ಲಿ ಸ್ವರ್ಗವೇ ಧರಿಗಿಡಿಯುತ್ತದೆ. ನವದುರ್ಗಿಯರ ಆರಾಧನೆಯ ಜೊತೆಗೆ ಇಡೀ ನಗರ ವಿದ್ಯುತ್ ದೀಪಾಲಂಕಾರದಿಂದ ಮಧುವಣ ಗೆತ್ತಿಯಂತೆ ಸಿಂಗಾರಗೊಳ್ಳುತ್ತದೆ. ಅಷ್ಟಕ್ಕೂ ನಾವು ಹೇಳ್ತಾ ಇರೋ ದೇವಸ್ಥಾನ ಯಾವುದು, ದೇಗುಲದ ವಿಶೇಷತೆ ಏನು, ಈ ಸ್ಟೋರಿ ನೋಡಿ. ಮಂಗಳೂರು ದಸರಾ ಎಂದೇ ಪ್ರಸಿದ್ದಿ ಪಡೆದಿರುವ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ದಸರಾ ಸಂಭ್ರಮ ಮನೆ ಮಾಡಿದೆ. ಕತ್ತಲು ಕವಿದಾಗ ಇಡೀ ಊರನ್ನೇ ಬೆಳಕುಗೊಳಿಸಿ ಎಲ್ಲರನ್ನ ಬೆರಗು ಕಣ್ಣಿನಿಂದ ನೋಡುವಂತೆ ಮಾಡುವ ಈ ಬೆಳಕಿನ ಚಿತ್ತಾರ ಕಂಡುಬರುವುದು ಮಂಗಳೂರು ದಸರಾ ಉತ್ಸವದಲ್ಲಿ. ಹೌದು, ದಕ್ಷಿಣ ಭಾರತದ ಕ್ರಾಂತಿಕಾರಿ ದೇವಸ್ಥಾನ ಎಂದೇ ಪ್ರಸಿದ್ದಿ ಪಡೆದಿರುವ ಮಂಗಳೂರಿನ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ನವದುರ್ಗಿಯರ ಆರಾಧನೆಯ ಜೊತೆಗೆ ದಸರಾ ಪ್ರಮುಖ ಆಕರ್ಷಣೆಯಾಗಿ ಮಂಗಳೂರು ನಗರ ವಿದ್ಯುತ್ ದೀಪಾಲಂಕಾರಗಳಿಂದ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಇನ್ನು ಕುದ್ರೋಳಿ ದೇವಸ್ಥಾನವಂತೂ ಲಕ್ಷ ಲಕ್ಷ ದೀಪಗಳಿಂದ ವೈಭವಿಸ್ತಾ ಇದ್ದು ಸ್ವರ್ಗವೇ ಧರೆಗಿಳಿದ ಸೌಂದರ್ಯವಿದೆ. ಶಿವನ ಆಲಯ ಪೂರ್ತಿ ಬಣ್ಣ ಬಣ್ಣದ ಬೆಳಕಿನ ಚಿತ್ತಾರದಲ್ಲಿ ಮುಳುಗಿದ್ದು ಭಕ್ತರಿಗೆ ಕಣ್ಣುಗಳಿಗೆ ದೀಪಾಲಂಕಾರ ನೋಡುವುದೇ ಕಣ್ಣಿಗೆ ಹಬ್ಬವಾಗಿದೆ. ಇಂದು ವಿಜಯದಶಮಿಯ ಪ್ರಯುಕ್ತ ಗೋಕರ್ಣನಾಥನ ಸನ್ನಿಧಿಗೆ ಭಕ್ತ ಸಾಗರವೇ ಹರಿದು ಬಂದಿದೆ. ಬೆಳಕಿನ ಚಿತ್ತಾರದೊಂದಿಗೆ ಕ್ಷೇತ್ರದಲ್ಲಿ ಬಾನೆತ್ತರಕ್ಕೆ ಹಾರುವ ನೀರಿನ ಕಾರಂಜಿ ದಸರಾ ಸಂಭ್ರಮಕ್ಕೆ ತಿಲಕವಿಟ್ಟಂತಿದೆ. ಈ ದೀಪಗಳು ನಗರದ ಸೌಂದರ್ಯಕ್ಕೆ ಮುತ್ತಿನ ಸರದಲ್ಲಿ ಮುತ್ತಂತೆ ಪೋಡಿಸಿದ್ದು ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ನಾಳೆ ಈ ಎಲ್ಲಾ ಸಂಭ್ರಮಕ್ಕೆ ಬ್ರೇಕ್ ಬೀಳಲಿದೆ. ನಾಳೆ ನವದುರ್ಗಿಯರ ಶಾರದಾ ಮಾತೆಯ ಹಾಗೂ ಗಣಪತಿಯ ವಿಸರ್ಜನಾ ಮೆರವಣಿಗೆ ನಡೆಯಲಿದ್ದು ಆ ಮೂಲಕ ಈ ವರ್ಷದ ಮಂಗಳೂರಿನ ದಸರಾ ಸಂಭ್ರಮಕ್ಕೆ ಭಕ್ತರು ಸಾಕ್ಷಿಯಾಗಲಿದ್ದಾರೆ.